ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಟಿ ಆರ್ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತನೇ ತರಗತಿಯ ಪ್ರಥಮ ಭಾಷೆ ಸಿರಿಗನ್ನಡ ಪಠ್ಯಪುಸ್ತಕದ ಮೊದಲ ಪದ್ಯ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಂತಹ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಪದ್ಯ ಸಂಕಲ್ಪ ಗೀತೆ ಈ ಪದ್ಯದ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳವಾದ ಉತ್ತರವನ್ನು ನೀಡ್ತಾ ಇದ್ದೇನೆ ಗಮನಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಉತ್ತರ ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎರಡು ನದಿ ಜಲಗಳು ಏನಾಗಿದೆ ಉತ್ತರ ನದಿ ಜಲಗಳು ಕಲುಷಿತಗೊಂಡಿದೆ ಮೂರನೇ ಪ್ರಶ್ನೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಉತ್ತರ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕು ಕಾಡುಮೇಡುಗಳ ಸ್ಥಿತಿ ಹೇಗಿದೆ ಉತ್ತರ ಕಾಡುಮೇಡುಗಳ ಸ್ಥಿತಿ ಬರಡಾಗಿದೆ ಐದು ಯಾವ ಎಚ್ಚರದಲ್ಲಿ ಬದುಕಬೇಕು ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಉತ್ತರ ಕವಿ ಜಿ ಎಸ್ ಶೂರದ್ರಪ್ಪ ಅವರು ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಹಡಗನ್ನು ಪ್ರೀತಿಯ ಬೆಳಕಿನಲ್ಲಿ ಮುನ್ನಡೆಸಬೇಕು ಎಂದಿದ್ದಾರೆ ಅಂದರೆ ಜೀವನ ಅಥವಾ ಸಮಾಜವೆಂಬ ಹಡಗನ್ನು ಯಾವುದೇ ಕಷ್ಟ ಸಮಸ್ಯೆಗಳೆಂಬ ಬಿರುಗಾಳಿಗೆ ಸಿಲುಕದಂತೆ ಪ್ರೀತಿಯಿಂದ ಮುಂದೆ ನಡೆಸಬೇಕು ಎಂದು ಹೀಗೆ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಉತ್ತರ ಬರಡಾಗಿರುವ ಕಾಡನ್ನು ವಸಂತವಾಗಿಸುವ ಮೂಲಕ ಮುಟ್ಟಬೇಕಿದೆ ಅಂದರೆ ವಸಂತ ಕಾಲ ಬಂದಾಗ ಗಿಡಗಳು ಹೇಗೆ ಚಿಗುರುತ್ತವೆಯೋ ಹಾಗೆಯೇ ಬರಡಾಗಿರುವ ನಮ್ಮೆಲ್ಲರ ಮನಸ್ಸುಗಳನ್ನೂ ಕೂಡ ಪ್ರೀತಿಯೆಂಬ ವಸಂತನ ಮೂಲಕ ಮುಟ್ಟಬೇಕಿದೆ ಎಂದು ಕವಿ ಹೇಳಿದ್ದಾರೆ ಮೂರು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು ಉತ್ತರ ಮನುಷ್ಯರ ನಡುವೆ ಇರುವ ಸಾಮರಸ್ಯ ಸ್ನೇಹವು ಜಾತಿ ಧರ್ಮ ಭಾಷೆ ಮುಂತಾದ ಭಿನ್ನಾಭಿಪ್ರಾಯಗಳಿಂದ ಬಿದ್ದು ಹೋಗಿದೆ ಹಾಗಾಗಿ ಈ ಭಿನ್ನಾಭಿಪ್ರಾಯಗಳ ಅಡ್ಡಗೋಡೆಯನ್ನು ಕೆಡವಿ ಹೊಸ ಭರವಸೆಯ ಮೂಲಕ ಮನುಷ್ಯರ ನಡುವೆ ಸೇತುವೆಯಾಗಬೇಕು ನಾಲ್ಕನೇ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ನಾವು ಅನುಸರಿಸುತ್ತಿರುವ ಬೇರೆ ಬೇರೆ ಮತಗಳೆಲ್ಲವೂ ಪಥಗಳು ಎಂಬ ಹೊಸ ಎಚ್ಚರದಲ್ಲಿ ನಾವು ಬಾಳಬೇಕು ಆಗ ಸಮಾಜದಲ್ಲಿನ ಭಯ ಸಂಶಯದಿಂದ ಕಂದಿದ ಕಣ್ಣುಗಳಲ್ಲಿ ನಾವು ನಾಳಿನ ಕನಸನ್ನು ಬಿತ್ತಬಹುದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸು ಮೊದಲ ಪ್ರಶ್ನೆ ಪ್ರೀತಿಯ ಹಣತೆಯ ಹಚ್ಚೋಣ ಆಯ್ಕೆ ಈ ಸಾಲನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ತುಂಬಿ ಹಾಡಿದೆನು ಎಂಬ ಆಕರ ಗ್ರಂಥದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಮಗೆ ಎದುರಾದ ಸಮಸ್ಯೆಗಳನ್ನು ಯಾವ ರೀತಿಯಿಂದ ಬಗೆಹರಿಸಿಕೊಳ್ಳಬೇಕೆಂದು ತಿಳಿಸುತ್ತಾ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಕಷ್ಟ ನೋವು ದುಃಖ ದ್ವೇಷವೆಂಬ ಕತ್ತಲೆಯನ್ನು ಪ್ರೀತಿ ಎಂಬ ಹಣತೆಯನ್ನು ಹಚ್ಚುವ ಮೂಲಕ ದೂರ ಮಾಡಬೇಕು ಎಂದು ಹಾರೈಸುತ್ತಾ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಜನರ ನಡುವೆ ಪ್ರೀತಿ ಎಂಬ ಹಣತೆಯನ್ನು ಹಚ್ಚುವ ಮೂಲಕ ದ್ವೇಷದ ಕತ್ತಲನ್ನು ದೂರ ಮಾಡಬೇಕೆಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೇ ಪ್ರಶ್ನೆ ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ಸಾಲನ್ನು ಜಿ ಎಸ್ ಶೂರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನೋ ಎಂಬ ಕವನ ಸಂಕಲನದಿಂದ ಅಥವಾ ಆಕರ ಗ್ರಂಥದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕಲುಷಿತವಾದ ನದಿ ನೀರನ್ನು ಮುಂಗಾರಿನ ಮಳೆ ಹೇಗೆ ಶುದ್ಧ ಮಾಡುತ್ತದೆಯೋ ಅದೇ ರೀತಿ ಕಲುಷಿತವಾಗಿರುವ ನಮ್ಮ ಸಮಾಜವನ್ನು ಪ್ರೀತಿಯ ಮೂಲಕ ಶುಚಿಗೊಳಿಸಬೇಕು ಎನ್ನುತ್ತಾ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಮುಂಗಾರಿನ ಮಳೆ ಹೇಗೆ ಹೊಸ ಲವಲವಿಕೆ ಜೀವಂತಿಕೆಯನ್ನು ತರುತ್ತದೆಯೋ ಹಾಗೆ ನಾವು ಸಮಾಜಕ್ಕೆ ಮುಂಗಾರಿನ ಮಳೆಯಂತಾಗಬೇಕು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂರನೇ ಸಂದರ್ಭ ಹೊಸ ಭರವಸೆಗಳ ಕಟ್ಟೋಣ ಆಯ್ಕೆ ಈ ಸಾಲನ್ನು ಜಿ ಎಸ್ ಶುರುದ್ರಪ್ಪನವರು ಬರೆದಿರುವ ಎದು ತುಂಬಿ ಹಾಡಿದೆನು ಎಂಬ ಆಕರ ಗ್ರಂಥದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ಸಮಾಜದ ಜನರು ಮೊದಮೊದಲು ಸಾಮರಸ್ಯದಿಂದ ಬಾಳುತ್ತಿದ್ದರು ಆದರೆ ಕಾಲಕ್ರಮೇಣವಾಗಿ ಅದು ಕಾಣೆಯಾಗಿದೆ ಅದನ್ನು ನಾವು ಮತ್ತೆ ಮೂಡಿಸಿ ಜನರಲ್ಲಿ ಹೊಸ ಭರವಸೆಯನ್ನು ಕಟ್ಟೋಣ ಎನ್ನುತ್ತಾ ಕವಿ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಜನರ ನಡುವೆ ಪ್ರೀತಿ ವಿಶ್ವಾಸ ಹೊಂದಾಣಿಕೆಯಿಂದ ಭವ್ಯ ಭವಿಷ್ಯದ ಭರವಸೆಯನ್ನು ಮೂಡಿಸಲು ಕಾರ್ಯಪ್ರವೃತ್ತರಾಗಬೇಕೆಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕನೇ ಸಂದರ್ಭ ಹೊಸ ಎಚ್ಚರದುಳು ಬದುಕೋಣ ಆಯ್ಕೆ ಈ ಸಾಲನ್ನು ಜಿ ಎಸ್ ಶುರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಮಾಜದಲ್ಲಿರುವ ಧರ್ಮಗಳು ಬೇರೆ ಬೇರೆಯಾದರೂ ಅವು ಮನುಷ್ಯರು ಬದುಕಲು ಇರುವ ದಾರಿಯಾಗಿದೆ ಎಂಬ ಎಚ್ಚರಿಕೆ ನಮ್ಮಲ್ಲಿರಬೇಕು ನಾವು ನಮ್ಮ ಧರ್ಮವನ್ನು ಅನುಸರಿಸುತ್ತಾ ಇತರ ಧರ್ಮದವರಿಗೂ ಬದುಕಲು ಅವಕಾಶ ನೀಡಬೇಕೆನ್ನುತ್ತಾ ಕವಿ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಧರ್ಮ ಸಹಿಷ್ಣುತೆ ಹಾಗೂ ಧರ್ಮ ಸಾಮರಸ್ಯದ ಮನೋಭಾವನೆಯನ್ನು ಬೆಳೆಸಿಕೊಂಡು ನಾವು ಬದುಕಿ ಇತರರು ಬದುಕಲು ಅವಕಾಶ ಮಾಡಿಕೊಡಬೇಕೆಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಈ ವಿಭಾಗದಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಾವು ಯಾವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ ಪದ್ಯಭಾಗದಲ್ಲಿ ಕೊಟ್ಟಂತಹ ಆಶಯದ ಭಾಗವನ್ನು ಸ್ವಲ್ಪ ಓದಿಕೊಂಡು ಇದಕ್ಕೆ ಉತ್ತರವಾಗಿ ಬರೀಬಹುದು ಗಮನಿಸಿ ಉತ್ತರ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ನಾವು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಹಾಗೂ ಮನದಲ್ಲಿ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವೃದ್ಧಿಯಾಗುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿ ಕತ್ತಲೆಯನ್ನು ದೂರ ಮಾಡುವ ಸಂಕಲ್ಪ ಮಾಡಬೇಕು ಕಲುಷಿತ ಸಮಾಜವನ್ನು ಶುದ್ಧವಾಗಿಸಲು ಮುಂಗಾರಿನ ಮಳೆಯಾಗುವ ಬರಡಾಗಿರುವ ಸಮಾಜಕ್ಕೆ ವಸಂತವಾಗುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಬಿದ್ದು ಹೋಗಿರುವ ಪ್ರೀತಿ ವಿಶ್ವಾಸ ಸೌಹಾರ್ದತೆಯನ್ನು ಪುನಃ ಮೇಲೆಬ್ಬಿಸಿ ನಿಲ್ಲಿಸಿ ಜನರ ನಡುವೆ ಹೊಸ ಭರವಸೆಯನ್ನು ಮೂಡಿಸುವ ಮನುಷ್ಯರ ನಡುವಿನ ಜಾತಿ ಮತ ಧರ್ಮಗಳೆಂಬ ಅಡ್ಡಗೋಡೆಯನ್ನು ಕೆಡುವಿ ಸೇತುವೆಯಾಗುವ ಸಂಕಲ್ಪವನ್ನು ಕೈಗೊಳ್ಳಬೇಕು ಹಾಗೆಯೇ ಮತಗಳೆಲ್ಲವೂ ನಾವು ಬದುಕಲು ಇರುವ ಮಾರ್ಗವೆಂಬ ಎಚ್ಚರಿಕೆಯಲ್ಲಿ ಬಯಸ್ ಸಂಶಯ ತುಂಬಿದ ಕಣ್ಣುಗಳಲ್ಲಿ ನಾಳಿನ ಕನಸನ್ನು ಬಿತ್ತುವ ಸಂಕಲ್ಪ ಕೈಗೊಳ್ಳಬೇಕೆಂದು ಹೇಳಿದ್ದಾರೆ ಎರಡನೇ ಪ್ರಶ್ನೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿಯ ಅಭಿಪ್ರಾಯ ವಿವರಿಸಿ ಉತ್ತರ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ನಮ್ಮ ಸುತ್ತಮುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ಅಂಧಕಾರವನ್ನು ಹೋಗಲಾಡಿಸುವುದಕ್ಕಾಗಿ ಪ್ರೀತಿಯ ಹಣತೆಯನ್ನು ಜ್ಞಾನದ ಜ್ಯೋತಿಯನ್ನು ಹಚ್ಚೋಣ ಸಮಸ್ಯೆಗಳೆಂಬ ಬಿರುಗಾಳಿಯಿಂದ ಹೊಯ್ದಾಡುತ್ತಿರುವ ಸಮಾಜವೆಂಬ ಹಡಗನ್ನು ಎಚ್ಚರದಿಂದ ಮುನ್ನಡೆಸೋಣ ಎಂದಿದ್ದಾರೆ ಪರಿಸರವು ನಿರಂತರವಾಗಿ ಮಲಿನಗೊಳ್ಳುತ್ತಿದೆ ಸಮಾಜವು ಭ್ರಷ್ಟಾಚಾರಕ್ಕೊಳಗಾಗುತ್ತಿದೆ ನದಿ ನೀರು ಕಲುಷಿತಗೊಂಡು ಜಲಚರ ಜೀವಿಗಳಿಗೆ ಮಾರಕವಾಗುತ್ತಿದೆ ಅಂತಹ ಮಲಿನವಾದ ನದಿಯನ್ನು ಶುದ್ಧೀಕರಿಸುವುದಕ್ಕಾಗಿ ಮುಂಗಾರಿನ ಮಳೆಯಾಗಬೇಕು ಅಂದರೆ ಸಮಾಜದಲ್ಲಿ ಅನೇಕರು ಅಧಪತನಕ್ಕೆ ಹೋಗುತ್ತಿದ್ದಾರೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಭಯಭೀತರಾಗುತ್ತಿದ್ದಾರೆ ಅಂಥವರ ಬಾಳಿನಲ್ಲಿ ಭರವಸೆಗಳನ್ನು ಮೂಡಿಸೋಣ ಪ್ರತಿಯೊಂದು ಮತವು ಜೀವನಕ್ಕೆ ದಾರಿ ಎಂಬುದನ್ನು ನಾವು ಅರಿಯಬೇಕಾಗಿದೆ ಉಡುಗೆ ತೊಡುಗೆ ಆಚಾರ ವಿಚಾರ ಜಾತಿ ಮತ ಭಾಷೆ ಬೇರೆಯಾದರೂ ನಮ್ಮ ಭಾವನೆ ಒಂದೇ ಎಂದು ತಿಳಿದು ಬದುಕೋಣ ಎಂದಿದ್ದಾರೆ ಭಯ ಸಂಶಯದಿಂದ ಕಂದಿದ ಕಣ್ಣುಗಳಲ್ಲಿ ನಾಳಿನ ಕನಸನ್ನು ಬಿತ್ತೋಣ ಎಂದಿದ್ದಾರೆ ಹೀಗೆ ಕವಿ ಶಿವರುದ್ರಪ್ಪನವರು ತಮ್ಮ ಸಂಕಲ್ಪಗೀತೆ ಪದ್ಯದಲ್ಲಿ ನಾವು ಧನಾತ್ಮಕ ಭಾವನೆಯನ್ನು ಹಾಗೂ ದೃಢ ಸಂಕಲ್ಪವನ್ನು ಹೊಂದಿ ಅದನ್ನು ಅನುಷ್ಠಾನಕ್ಕೆ ತರಬೇಕೆಂದು ಆಶಿಸುತ್ತಿದ್ದಾರೆ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲ ಪ್ರಶ್ನೆ ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಗಮನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಎದೆ ತುಂಬಿ ಹಾಡಿದೆನು ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಉತ್ತರ ಹಣತೆಯ ಜಿ ಎಸ್ ಶಿರುದ್ರಪ್ಪನವರು ಡ್ಯಾಶ್ ಎಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಮುಂದೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಈ ಎರಡು ಪದ್ಯಭಾಗವನ್ನು ನೀವು ಕಲಿಬೇಕು ಮೊದಲನೆಯದು ಕಲುಷಿತವಾದಿ ನದಿ ಜಲಗಳಿಗೆ ಇನ್ನೊಂದು ಮತಗಳೆಲ್ಲವೂ ಪಥಗಳು ಎನ್ನುವ ಮುಂದೆ ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆ ನಿಲ್ಲಿಸು ಧಾತು ನಿಲ್ಲು ನಡೆಸು ನಡೆ ಹಚ್ಚುವುದು ಹಚ್ಚು ಮುಟ್ಟೋಣ ಇದರ ಧಾತು ಮುಟ್ಟು ಕಟ್ಟುವುದು ಕಟ್ಟು ಆಗೋಣ ಹಾಗು ಧಾತು ಅಂದರೆ ಕ್ರಿಯಾಪದ ಮೂಲರೂಪ ಮುಂದೆ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪ್ರೀತಿಯ ಅಲ್ಲಿರುವ ವಿಭಕ್ತಿ ಪ್ರತ್ಯಯ ಅ ಅದು ಷಷ್ಠಿ ವಿಭಕ್ತಿ ಪ್ರತ್ಯಯ ಬಿರುಗಾಳಿಗೆ ಎ ಚತುರ್ಥಿ ವಿಭಕ್ತಿ ಪ್ರತ್ಯಯ ಜಲಕ್ಕೆ ಕೆ ಚತುರ್ಥಿ ಬಿದ್ದುದನ್ನು ಅನ್ನು ದ್ವಿತೀಯ ಭರವಸೆಗಳ ಅ ಷಷ್ಠಿ ಹಾಗೆಯೇ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ಸಂಶಯದೋಳ್ ಓಳ್ ಸಪ್ತಮಿ ಜಲದಿಂ ಇಂ ತೃತೀಯ ಮರದತ್ತಣಿಂ ಅತ್ತಣಿಂ ಪಂಚಮಿ ರಾಯಂಗೆ ಗೆ ಚತುರ್ಥಿ ಇಲ್ಲಿ ವಿಭಕ್ತಿಯೂ ಇದೆ ಅದರ ಪ್ರತ್ಯಯವೂ ಇದೆ ಹಳಗನ್ನಡ ಹಾಗೂ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಹಾಗೂ ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಹಾಡು ನೋಡು ಕಟ್ಟು ಕೇಳು ಓಡು ಓದು ಬರೆ ಇವೆಲ್ಲ ಧಾತುಗಳು ಆ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಹಾಗೂ ಸಂಭವನಾರ್ಥಕ ಬರೆಯಲಾಗಿದೆ ಒಮ್ಮೆ ಈ ಪಟ್ಟಿಯನ್ನು ಗಮನಿಸಿ ಹಾಡು ಇದರ ವಿದ್ಯಾರ್ಥಕ ಹಾಡಲಿ ಹಾಡಿರಿ ಹಾಡೋಣ ವಿದ್ಯಾರ್ಥಕದಲ್ಲಿ ರಿ ಓಣ ಎಂಬ ಪ್ರತ್ಯಯಗಳು ಧಾತುವಿಗೆ ಸೇರತ್ತೆ ನಿಷೇಧಾರ್ಥಕದಲ್ಲಿ ಹಾಡನು ಹಾಡಳು ಹಾಡರು ಹಾಡದು ಹಾಡವು ಇಲ್ಲಿ ಸೇರುವ ಪ್ರತ್ಯಯ ಅನು ಏಕವಚನ ಪುಲ್ಲಿಂಗಕ್ಕೆ ಅಳು ಏಕವಚನ ಸ್ತ್ರೀಲಿಂಗಕ್ಕೆ ಅರು ಬಹುವಚನ ಸ್ತ್ರೀಲಿಂಗ ಅಥವಾ ಪುಲ್ಲಿಂಗಕ್ಕೆ ಅದು ನಪುಂಸಕಲಿಂಗ ಏಕವಚನಕ್ಕೆ ಅವು ಬಹುವಚನ ನಪುಂಸಕಲಿಂಗಕ್ಕೆ ಹಾಗೇನೆ ಸಂಭವನಾರ್ಥಕ ಹಾಡಿಯಾನು ಹಾಡಿಯಾಳು ಹಾಡಿಯಾರು ಹಾಡೀತು ಹಾಡಿಯಾವು ಆನು ಅನ್ನುವಂತಹದ್ದು ಏಕವಚನ ಪುಲ್ಲಿಂಗ ಹಾಳು ಏಕವಚನ ಸ್ತ್ರೀಲಿಂಗ ಬಹುವಚನ ಆರು ಅನ್ನುವಂತಹದ್ದು ಹಾಗೆಯೇ ಈತು ಏಕವಚನ ನಪುಂಸಕಲಿಂಗ ಆವು ಬಹುವಚನ ನಪುಂಸಕಲಿಂಗ ಇದೇ ರೀತಿಯಲ್ಲಿ ಎಲ್ಲ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕವನ್ನು ನೀವು ಗಮನಿಸ್ತಾ ಇದ್ದೀರಿ ಈ ಪಟ್ಟಿಯನ್ನು ನೋಡಿ ಉತ್ತರವನ್ನು ನೀವು ಬರ್ಕೊಳ್ಬೋದು ನೋಡು ನೋಡಲಿ ನೋಡಿರಿ ನೋಡೋಣ ನೋಡನು ನೋಡಲು ನೋಡರು ನೋಡದು ನೋಡವು ನೋಡಿಯಾನು ಯಾನು ನೋಡಿ ಯಾಳು ನೋಡಿ ಯಾರು ನೋಡೀತು ನೋಡಿ ಕಟ್ಟು ಕೇಳು ಓಡು ಓದು ಬರೆ ಇವೆಲ್ಲವಕ್ಕೂ ಅದೇ ರೀತಿಯಾದಂತಹ ವಿದ್ಯಾರ್ಥಕ ಸಂಭಾವನಾರ್ಥಕ ಹಾಗೂ ನಿಷೇಧಾರ್ಥಕ ರೂಪಗಳನ್ನು ನೀಡಲಾಗಿದೆ ಇದಿಷ್ಟು ಸಂಕಲ್ಪಗೀತೆ ಎಂಬ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳವಾದ ಉತ್ತರಗಳು ಧನ್ಯವಾದಗಳು